ಕನ್ನಡ ಪಿಕ್ಚರ್ ಅರ್ಪಿಸುವ ಸಿದ್ಲಿಂಗು ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಲೂಸ್ ಮಾದ ಯೋಗಿಯವರು ಯಾವಾಗ ಸಿದ್ಲಿಂಗು ಅಂತ ಸಿನಿಮಾನ ಮಾಡಿದ್ರು ಅದರಲ್ಲೂ ವಿಶೇಷವಾಗಿ ರಮ್ಯಾ ಅವರು ಮತ್ತು ಯೋಗಿಯವರ ಮಧ್ಯೆ ಬಂದಂತಹ ಆ ಒಂದು ಸ್ಲೋ ಮೋಷನ್ ಸಾಂಗು ಇವತ್ತಿಗೂ ಎಲ್ಲರ ಮನಸ್ಸಲ್ಲಿ ಅಚ್ಚಳಿದ ಉಳಿದಂತಹ ಸಾಂಗು ಈ ಪ್ರೀಕ್ವೆಲು ಈ ಸೀಕ್ವೆಲ್ಗಳ ಬಗ್ಗೆ ಮಾತಾಡ್ತಾ ಹೊರಟಾಗ ಸಿದ್ಲಿಂಗು ಪಾರ್ಟ್ ಟು ಬರುತ್ತೆ ಅಂದಕ್ಷಣ ನಮ್ಮೆಲ್ಲರಿಗೂ ಯೂಜಲಿ ನಾವು ಫೀಲ್ ಮಾಡ್ತಾ ಹೋಗ್ತೀವಿ ಇದರಲ್ಲಿ ಲೂಸ್ ಮಾಡೋ ಜೊತೆ ಯಾರು ಇರ್ತಾರೆ ಫಾರ್ ಎಕ್ಸಾಂಪಲ್ ಅಲ್ಲಿ ರಮ್ಯಾ ಇದ್ದರು ಇಲ್ಲಿ ರಮ್ಯಾ ಅವರೇ ಇರ್ತಾರೆ ಅಥವಾ ರಮ್ಯಾ ಅವ್ರ ಬದಲು ಬೇರೆ ಅಂತ ಇದೆಲ್ಲದಕ್ಕೂ ಸ್ಪಷ್ಟೀಕರಣವನ್ನು ನಿರ್ದೇಶಕರಂತ ವಿಜಯ್ ಪ್ರಸಾದ್ ಅವರು ಕೊಟ್ಟರು ಸೋನು ಗೌಡ ಅವರು ಸಿದ್ಲಿಂಗು ಟೂ ಅಲ್ಲಿ ಜೊತೆಯಾಗಿದ್ದಾರೆ ಜೊತೆಗೆ ಸಿದ್ಲಿಂಗು ಟು ಸಿನಿಮಾ ಯಾಕೆಲ್ಲ ಕುತೂಹಲ ಮೂಡಿಸುತ್ತೆ ಅಂತಂದರೆ ಪ್ರಪ್ರಥಮವಾಗಿ ನಾವು ಹೇಳುವಂತಹ ಪಾಯಿಂಟು ಕತೆ ವಿಜಯ್ ಪ್ರಸಾದ್ ಅವರು ಎಂಥ ರೈಟ್ರು ಅಂತಂದರೆ ಅವರ ಸಿಲ್ಲಿಲಲ್ಲಿ ಧಾರಾವಾಹಿಯ ಆ ಕೆಲವು ಡೈಲಾಗ್ಗಳ್ ನೋಡಿದಾಗ ನಾವು ಇವತ್ತಿಗೂ ಎಂಜಾಯ್ ಮಾಡ್ತೀವಿ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಬಂದಂತಹ ಆ ಧಾರಾವಾಹಿಯ ಆ ಡೈಲಾಗ್ಸ್ಗಳು ಇವತ್ತಿಗೂ ನಮಗೆ ಕಿಕ್ ಕೊಡ್ತವೆ ಜೊತೆಗೆ ರೈಟಿಂಗಲ್ಲಿ ದಿ ಬೆಸ್ಟ್ ಮಾಸ್ಟರ್ ಅನ್ಸ್ಕೊಂಡಂತಹ ಕನ್ನಡದ ಕೆಲವೇ ಕೆಲವು ರೈಟ್ರ್ಗಳಲ್ಲಿ ಒನ್ ಆಫ್ ದ ಮೇನ್ ಲೀಡಲ್ಲಿ ಬರುವಂಥದ್ದು ಪ್ರಸಾದ್ ಅವರು ಅವರು ಬರೆಯುವಂತಹ ಡೈಲಾಗು ತುಂಬ ಪ್ರಬುದ್ಧವಾದಂತಹ ಡೈಲಾಗ್ಸ್ಗಳಾಗಿರ್ತವೆ ಜೊತೆಗೆ ಪ್ರಸ್ತುತ ಸಮಾಜವನ್ನು ಪ್ರಸ್ತುತ ಕಾಲಘಟ್ಟಕ್ಕೆ ಬೇಕಾದಂತಹ ಒಂದು ಮಾನ್ಯತೆಯನ್ನು ಕೊಟ್ಟು ಜನರಿಗೆ ಏನು ಬೇಕೋ ಅದನ್ನು ಕಮರ್ಷಿಯಲ್ ಫಾರ್ಮೆಟಲ್ಲಿ ಹೇಳುವಂತಹ ಒಬ್ಬ ಸಕ್ಸಸ್ಫುಲ್ ಡೈರೆಕ್ಟರ್ ಅಂದರೆ ಅದು ವಿಜಯಪ್ರಸಾದ್ ಅವರು ವಿಜಯಪ್ರಸಾದ್ ಅವರು ಯಾವಾಗ ಸಿದ್ಲಿಂಗ್ ಟು ಮಾಡ್ತೀನಿ ಅಂದ್ರೋ ಅಲ್ಲಿಗೆ ಒಂದು ಹೈಪ್ ಕ್ರಿಯೇಟ್ ಆಯಿತು ಜೊತೆಗೆ ಲೂಸ್ ಮಾದವರು ಕೂಡ ಕಂಟಿನ್ಯೂ ಆಗ್ತಾರೆ ಅಂತಂದಾಗ ನಾವು ಯೂಜ್ವಲಿ ಕಂಪೇರ್ ಮಾಡ್ತಾ ಹೋಗ್ತೀವಿ ಸಿದ್ಲಿಂಗು ಪಾರ್ಟ್ ಒನ್ ಹಾಗಿತ್ತು ಹಾಗಿದ್ರೆ ಸಿದ್ಲಿಂಗು ಪಾರ್ಟ್ ಟು ಹೇಗಿರುತ್ತೆ ಅಲ್ಲಿ ರಮ್ಯಾ ಅವರಿದ್ದರು ಇಲ್ಲಿ ಸೋನು ಗೌಡ ಅವರು ಯಾವ ರೀತಿಯ ಪಾತ್ರವನ್ನು ಮಾಡ್ತಾರೆ ಕೆಲವು ಕುತೂಹಲಗಳಿಗೆ ತೆರೆ ಬೀಳಬೇಕು ಅಂತಂದರೆ ಸಿನಿಮಾದ ಪ್ರಕ್ರಿಯೆಗಳು ಸಿನಿಮಾದ ಒಂದಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ವಿಷಯಗಳು ನಮಗೆ ತಲುಪಿದಾಗ ನಿಮಗೆ ಹೇಳಿದಾಗ ಮಾತ್ರ ಸಿದ್ಲಿಂಗುಟ್ಟು ನಮಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಚಿತ್ರೀಕರಣದಲ್ಲಿ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ ಬಹುಶಃ ಸದ್ಯದಲ್ಲೇ ಚಿತ್ರತಂಡದ ಅಧಿಕೃತ ಮಾಹಿತಿ ಹೊರಬೀಳುತ್ತೆ ಸಿದ್ಲಿಂಗು ಟು ಯಾವ ಹಂತಲ್ಲದಂತ ಜೊತೆಗೆ ಕನ್ನಡ ಚಿತ್ರ ಕಂಡಂತಹ ಅತ್ಯಂತ ಪ್ರತಿಭಾವಂತ ನಟರಲ್ಲಿ ಒಬ್ಬರಾದಂತಹ ಲೂಸ್ ಯೋಗಿ ಯೋಗಿಯವರು ಹಂಡ್ರೆಡ್ ಪರ್ಸೆಂಟ್ ಸಿದ್ಲಿಂಗು ಟೂನಲ್ಲಿ ನಮ್ಮೆಲ್ಲರನ್ನ ತುಂಬ ಮೆಚ್ಚಿಸ್ತಾರೆ ಯಾಕೆ ಅಂದರೆ ಅವ್ರು ಹೇಳುವಂತಹ ಆ ಡೈಲಾಗ್ ಡಿಲಿವರಿ ಆ ಆ ಮಾಡ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ ಇದನ್ನು ವಿಶೇಷವಾಗಿ ದಿಗವಂತವರು ತುಂಬ ಚೆನ್ನಾಗಿ ಇಂಟ್ರೂಗಳಲ್ಲಿ ಹೇಳ್ತಾರೆ ಲೂಸ್ ಮಾದ ಅವರು ಏನೇ ಮಾತಾಡಿದ್ರು ತುಂಬ ಫನ್ನಿಯಾಗಿರುತ್ತೆ ಅಂದರೆ ಅದಕ್ಕೊಂದು ಬೇರೆ ರೀತಿಯ ವ್ಯಾಖ್ಯಾನವನ್ನು ಅವರು ಲೂಸ್ ಮಾದವ್ರು ಕೊಡ್ತಾರೆ ಅಂತ ಈ ರೀತಿಯ ಎಲ್ಲ ಪ್ರಕ್ರಿಯೆಗಳ ಮಧ್ಯೆ ಸಿದ್ಲಿಂಗು ಟು ಕುರಿತಾದಂತಹ ಮತ್ತಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನು ಕನ್ನಡ ಪಿಕ್ಚರ್ ಹಂತ್ಕೊಳ್ಳುತ್ತೆ ಥ್ಯಾಂಕ್ ಯು ಸೊ ಮಚ್